you सर्वेश्वराय शम्भ शम्भ शिव सर्वेश्वराय शम्भ please <clears throat> <coughs> namaskaram wherever you are yelere yeah, go namaskara ನಿಮಗೆಲ್ಲರಿಗೂ ಆಗಲೇ ಗೊತ್ತಿರೋ ಹಾಗೆ ಭಾರತದಲ್ಲಿ ಆಫ್ ಇನ್ವೆಕ್ಟ್ ಇನ್ಫೆಸ್ಟ್ ಸಾರಿ ಇನ್ಫೆಕ್ಟ್ ಆಗಿರೋರ ಸಂಖ್ಯೆ ಬಹುತೇಕ ನಿಯಂತ್ರಣದಲ್ಲಿದೆ ನಮ್ಮಲ್ಲಿರೋ ಜನಸಂಖ್ಯೆಗೆ ಏಳ್ನೂರ ಮೂವತ್ತೈದು ಅಷ್ಟೇನೂ ದೊಡ್ಡ ಸಂಖ್ಯೆ ಅಲ್ಲ ಆದರೆ ಅದರಲ್ಲೊಂದು ಸ್ವಲ್ಪ ಲೋಪ ಇದೆ ಕನ್ಫರ್ಮ್ ಆಗಿರೋ ಕೇಸುಗಳು ಅಂದರೆ ಅವರ ಟೆಸ್ಟಿಂಗ್ ಶುರುವಾಗಿದ್ದು ಒಂದು ವಾರದ ಹಿಂದೆ ಅದು ಕನ್ಫರ್ಮ್ ಆಗೋಕ್ಕೆ ಆರೇಳು ದಿನ ಬೇಕಾಗತ್ತೆ ಅದರಿಂದ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು ಆದರೆ ಬೇರೆ ಹಲವು ದೇಶಗಳಿಗೆ ಹೋಲಿಸಿದರೆ ಅದು ನಿಯಂತ್ರಣದಲ್ಲಿದೆ ನಾವು ಲಾಕ್ಡೌನ್ ಮಾಡಿದ ಸಮಯ ಸೂಕ್ತವಾಗಿತ್ತು ಅದು ಸಾಮುದಾಯಿಕವಾಗಿ ಹರಡೋ ಮೊದಲೇ ಕನ್ಫರ್ಮ್ ಆಗಿರೋ ಕೇಸುಗಳನ್ನು ಅದು ಎಲ್ಲಿ ಶುರು ಆಯಿತು ಅಂತ ಇನ್ನೂ ಟ್ರ್ಯಾಕ್ ಮಾಡೋದಕ್ಕೆ ಆಗ್ತಿದೆ ಹೆಚ್ಚಿನವರು ಹೊರದೇಶಕ್ಕೆ ಹೋಗಿ ಬಂದವರು ಆದರೆ ಹಲವು ದೇಶಗಳಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳಿಗೂ ಕೊರೋನಾ ವೈರಸ್ ಕನ್ಫರ್ಮ್ ಆಗಿದೆ ಪ್ರಿನ್ಸ್ ಚಾರ್ಲ್ಸ್ಗೂ ತಗಲಿದೆ ಅವರ ದೇಶದುದ್ದಕ್ಕೂ ಹರಡ್ತಾ ಇದೆ ನ್ಯೂಯಾರ್ಕ್ನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ತಗಲಿದೆ ಅಮೇರಿಕಾದಲ್ಲಿ ಭಾಗಶಃ ಲಾಕ್ಡೌನ್ ಆಗಿದೆ ಅಂದ್ಕೋತೀನಿ ಅಮೇರಿಕಾದಲ್ಲಿ ಜಾಗ ಬಹಳ ಇದೆ ಇಂಗ್ಲೆಂಡ್ಗೆ ಆ ಅನುಕೂಲ ಇಲ್ಲ ಸ್ಪೇನ್ನಲ್ಲಿ ಸಾವುಗಳು ಎರಡು ಸಾವಿರ ಮುನ್ನೂರು ದಾಟಿದೆ ಇಟಲಿನಲ್ಲಿ ಇನ್ನೂ ಹಾಗೇ ಇದೆ ಇದು ಈಗಿನ ಪರಿಸ್ಥಿತಿ ಆದರೆ ಬಹಳ ಜನ ಚೇತರಿಸ್ಕೊಳ್ತಾರೆ ಅನ್ನೋದು ನಮಗೆ ಗೊತ್ತು ಆದರೆ ಸಮಸ್ಯೆ ಏನು ಅಂದರೆ ಒಂದು ಸಮಾಜ ಅಥವಾ ದೇಶದಲ್ಲಿ ಒಮ್ಮೆಗೆ ಬಹಳ ಜನಕ್ಕೆ ಸೋಂಕು ತಗಲಿದರೆ ಅವರಿಗೆ ಅಗತ್ಯವಿರೋ ವೈದ್ಯಕೀಯ ಚಿಕಿತ್ಸೆ ನೀಡೋದು ಯಾವ ದೇಶಕ್ಕಾದರೂ ಅಸಾಧ್ಯ ಆ ಕಾರಣದಿಂದ ಜನ ದೊಡ್ಡ ಸಂಖ್ಯೆಗಳಲ್ಲಿ ಸಾಯ್ತಾರೆ ಈ ಲಾಕ್ಡೌನ್ನಿಂದ ನಾವು ತಪ್ಪಿಸೋದಕ್ಕೆ ನೋಡ್ತಾ ಇರೋದು ಅದನ್ನೇ ಮತ್ತು ಭಾರತದಲ್ಲಿ ಕೆಲವು ನೀತಿಗಳನ್ನು ರೂಪಿಸಿದ್ದಾರೆ ರಾಜ್ಯದೊಳಗೆ ಓಡಾಟ ಶುರುವಾದರೂ ರಾಜ್ಯಗಳ ನಡುವಿನ ನಿರ್ಬಂಧ ಇನ್ನೂ ಹೆಚ್ಚು ಸಮಯ ಮುಂದುವರಿಯುತ್ತೆ ಅನಿಸುತ್ತೆ ಯಾಕೆ ಅಂದರೆ ಅದು ಸೋಂಕಿನ ಸರಪಣಿಯನ್ನು ಮುರಿಯೋ ಪ್ರಯತ್ನ ನಗರದಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯ ಜನರಿಗೆ ಸೋಂಕು ತಗುಲಿದರೆ ನಂತರ ಅದು ಹರಡದೇ ಇರೋ ಥರ ನೋಡ್ಕೊಳ್ಳೋದು ಬಹಳ ಕಷ್ಟ ದುಃಖಕರ ಘಟನೆಗಳು ನಡೆದಿವೆ ನಿನ್ನೆ ಅಟ್ಲಾಂಟಾದಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರೊಬ್ಬರು ನಲವತ್ತೆರಡು ವರ್ಷದ ಮಹಿಳೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಮನೆಗೆ ಹೋಗಿ ತೀರ್ಕೊಂಡ್ರು ನಾಲ್ಕು ವರ್ಷದ ಮಗು ಪಕ್ಕದಲ್ಲಿತ್ತು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಕೊರೋನಾದಿಂದ ತೀರ್ಕೊಂಡ್ರು ಈ ಥರದ ದುಃಖಕರ ಘಟನೆಗಳು ಹೊರಬರ್ತಿವೆ ಆದ್ದರಿಂದ ನೀವೆಲ್ಲರೂ ಪ್ರತಿಯೊಬ್ಬರು ನಿಮಗೆ ಹೇಗೆ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೋ ಮಾಡಿ ಎಲ್ಲರೂ ಅಂತರ ಕಾಪಾಡ್ಕೊಳ್ಳೋ ಥರ ನೋಡ್ಕೊಳ್ಳಿ ನೀವು ಸಮಸ್ಯೆಯ ಕಾರಣ ಆಗಬಾರ್ದು ಅಷ್ಟು ಕಾಳಜಿ ವಹಿಸಿ ನಿಮ್ಮಲ್ಲಿ ಯಾವಾಗಲೂ ಸ್ವಲ್ಪ ಆಲಸಿಗಳಾಗಿರೋರು ಕೆಲಸಕ್ಕೆ ಹೋಗೋದಿಕ್ಕೆ ಯಾವಾಗಲೂ ಶಾಪ ಹಾಕ್ತಿದ್ದವರು ಅಬ್ಬಾ ವೀಕೆಂಡ್ ಬಂತು ಅನ್ನೋ ಥರದ ಜನರು ಇದು ನಿಮ್ಮ ಸುವರ್ಣ ಅವಕಾಶ ಈ ಮೂರೋ ನಾಲ್ಕೋ ಅಥವಾ ಇನ್ನೂ ಹೆಚ್ಚು ವಾರಗಳು ಆರಾಮಾಗಿರಿ ಅಮೇರಿಕಾ ಮತ್ತು ಭಾರತದಲ್ಲಿ ಆರ್ಥಿಕ ಪ್ಯಾಕೇಜ್ಗಳನ್ನು ದೊಡ್ಡ ಮಟ್ಟದಲ್ಲಿ ಘೋಷಿಸಲಾಗಿದೆ ಬಿಡುಗಡೆ ಮಾಡಲಾಗ್ತಿದೆ ಮೂರು ತಿಂಗಳು ನಾವು ಇರಲಿಲ್ಲ ಅನ್ನೋ ಥರ ಇರುತ್ತೆ ಆಮೇಲೆ ವಾಪಸ್ ಬಂದ್ವಿ ಗಲೀವರ್ನ ಕಥೆಯಲ್ಲಿ ಇದ್ದಂಗೆ ಆದರೆ ಬರೀ ಮೂರು ತಿಂಗಳು ಮುಖ್ಯವಾದ ವಿಷಯ ಏನು ಅಂದರೆ ಜನರು ಭಯ ಬಿದ್ದು ಪೆದ್ದು ಸಂಗತಿಗಳನ್ನು ಮಾಡಬಾರ್ದು ಭಯಭೀತರಾಗಿ ರಸ್ತೆಗಳಲ್ಲೆಲ್ಲ ಓಡಾಡಬಾರ್ದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಂತುಲನೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಇದು ಅದ್ಭುತವಾದ ಸಮಯ ನಮ್ಮ ಕಡೆ ಗಮನ ಹರಿಸೋದಕ್ಕೆ ನಾನು ಹಿಂದಿರುಗಿ ನೋಡಿದಾಗ ಕಳೆದ ಮೂರು ಅಥವಾ ನಾಲ್ಕು ದಶಕಗಳಲ್ಲಿ ಅಥವಾ ನನ್ನ ಇಡೀ ಬದುಕಿನಲ್ಲೇ ಎಂದೂ ಮೂರು ವಾರ ಸಿಕ್ಕಿಲ್ಲ ನನ್ನ ಪಾಡಿಗೆ ನಾನು ಏನೋ ಮಾಡ್ಕೊಳ್ಳೋಕ್ಕೆ ಎಂದೂ ಆಗಿಲ್ಲ ಈಗ ಸಿಕ್ಕಿದೆ ನೀವುಗಳು ಇದನ್ನು ಆದಷ್ಟು ಚೆನ್ನಾಗಿ ಬಳಸ್ಕೊಳ್ಳಿ ಮೂರು ವಾರ ಅಂದರೆ ಬಹಳ ಸಮಯ ಮೂರು ವಾರದಲ್ಲಿ ಸಾಕಷ್ಟು ಪ್ರಯತ್ನ ಹಾಕಿದರೆ ದೈಹಿಕವಾಗಿ ಹೆಚ್ಚು ಫಿಟ್ ಆಗಬಹುದು ಮಾನಸಿಕವಾಗಿ ಹೆಚ್ಚು ಸಂತುಲಿತ ಮತ್ತು ಸಮರ್ಥರಾಗಬಹುದು ಜೀವಶಕ್ತಿಯಲ್ಲಿ ಮತ್ತು ಆಧ್ಯಾತ್ಮಿಕವಾಗಿ ಮೂರು ವಾರದಲ್ಲಿ ಬಹಳ ಮಾಡಬಹುದು ನಿಮ್ಮಲ್ಲಿ ಹಲವರು ನಮ್ಮ ಪ್ರೋಗ್ರಾಮ್ಸ್ ಮಾಡಿದ್ದೀರಿ ಆಗ ನೋಡಿರ್ತೀರಿ ಎರಡು ದಿನ ಅಥವಾ ನಾಲ್ಕು ದಿನದ ಪ್ರೋಗ್ರಾಂನಲ್ಲಿ ಜೀವನ ಅಗಾಧವಾಗಿ ಬದಲಾಗಿರುತ್ತೆ ಮೂರು ದಿನದ ಭಾವಸ್ಪಂದನ ಜೀವನ ತಲೆಕೆಳಗಾಗಿರುತ್ತೆ ಈಗ ಅದನ್ನು ಮಾಡೋ ಸಮಯ ಆಕಾಶದೆತ್ತರಕ್ಕೆ ಹಾರೋ ಜೀವವಾಗಿ ಹೌದು ನಮ್ಮೆಡೆಗೆ ಬರೋದರ ಬಗ್ಗೆ ಎಲ್ಲ ತಾನೇ ಕೂರೋದು ಬೇಡ ವೈರಸ್ ತನ್ನ ಕೆಲಸ ಮಾಡ್ತಿದೆ ನಾವು ನಮ್ಮ ಕೆಲಸ ಮಾಡಬೇಕು ಇದು ಮುಖ್ಯ ನಾವು ವೈರಸ್ನ ಕೆಲಸ ಮಾಡಬಾರ್ದು ನಮ್ಮದು ಮಾಡೋಣ ವೈರಸ್ನ ನಿಮ್ಮಿಂದ ಇನ್ನೊಬ್ಬರಿಗೆ ಸಾಗಿಸಿದ್ರೆ ಅಥವಾ ಇನ್ನೊಬ್ಬರಿಂದ ನಿಮಗೆ ಸಾಗಿಸಿದರೆ ನೀವು ವೈರಸ್ನ ಕೆಲಸ ಮಾಡ್ತೀರಿ ನೀವು ವೈರಸ್ ಪಾರ್ಟಿ ನೀವು ವೈರಸ್ ಜೊತೆ ಸಹಕರಿಸದಿದ್ದರೆ ನಿಮಗೆ ಬೇಕಾದದ್ದನ್ನು ಮಾಡ್ತಿದ್ದೀರಿ ಅಂತ ಅರ್ಥ ಇದೇ ಸಮಯ ಇದು ನಿಮಗೆ ಸಿಕ್ಕ ರಜಾ ಆರ್ಥಿಕ ಮತ್ತಿತರ ವಲಯದಲ್ಲಿ ನಮ್ಮನ್ನು ಹಿನ್ನಡೆಸುತ್ತೆ ನಿಜ ವ್ಯಕ್ತಿ ಕುಟುಂಬ ಸಮುದಾಯ ರಾಷ್ಟ್ರ ಜಗತ್ತಿನ ಆರ್ಥಿಕತೆಯೇ ಬಹುಶಃ ಸ್ವಲ್ಪ ಹಿಂದೆ ಸರಿಬಹುದು ಪರವಾಗಿಲ್ಲ ಕಷ್ಟ ಆಗುತ್ತೆ ಎಲ್ರಿಗೂ ನಮ್ಮ ಸಂಸ್ಥೆಗೂ ಕಷ್ಟ ಆಗುತ್ತೆ ಆದರೆ ಪರವಾಗಿಲ್ಲ ಐದು ಹತ್ತು ವರ್ಷ ಹಿಂದಿದ್ದ ಸ್ಥಿತಿಗೆ ಹೋಗಬಹುದೇನೋ ಆಗಲೂ ಪರವಾಗಿರಲಿಲ್ಲ ಚೆನ್ನಾಗೇ ಇತ್ತು ಹಾಗಾಗ್ತೀವಿ ಅಷ್ಟೆ ಅತ್ಯಂತ ಮುಖ್ಯವಾದ ವಿಷಯ ನಾವು ಜೀವಂತವಾಗಿದ್ದೀವಿ ಮತ್ತು ರಜಾ ಸಿಕ್ಕಿದೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋಣ ಆದರೆ ಜನರು ಗೊಣಗಾಡ್ತಿದ್ದಾರೆ ಬರೀ ಮೂರೇ ದಿನಕ್ಕೆ ಮನೆ ಬಂಧನ ಅನ್ನಿಸ್ತಿದೆ ಬಹಳ ಜನಕ್ಕೆ ಇಷ್ಟು ದಿನ ದೂರ್ತಿದ್ರು ಗಂಡನ್ನು ವಾರಕ್ಕೊಮ್ಮೆಯಷ್ಟೇ ನೋಡೋದು ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ ಸಿಗಲ್ಲ ಅಂತ ಎಲ್ಲ ಐ ಮಿಸ್ ಯು ಯು ಮಿಸ್ ಮೀ ಈಗ ಇಬ್ಬರು ಆಫೀಸ್ ಮಿಸ್ ಮಾಡ್ಕೊತಿದ್ದಾರೆ ಮಾನವ ಸಂಬಂಧಗಳು ಹೀಗಾಗಿವೆ ಜೊತೆಯಲ್ಲಿದ್ದಾಗ ಸಮಸ್ಯೆ ದೂರ ಇದ್ದಾಗ ಸಮಸ್ಯೆ ದೂರ ಇದ್ದಾಗ ಒಂದೇ ಸಮಸ್ಯೆ ಅವರನ್ನು ಮಿಸ್ ಮಾಡ್ಕೋತೀರಿ ಜೊತೆಯಲ್ಲಿದ್ದಾಗ ಬಹಳ ಸಮಸ್ಯೆಗಳು ಒಮ್ಮೆ ಹೀಗಾಯಿತು ಒಂದು ಸಮಯದಲ್ಲಿ ಶಂಕರನ್ ಪಿಳ್ಳೆ ಒಬ್ಬ ವೀಕೆಂಡ್ ಗಾಲ್ಫರ್ ಆಗಿದ್ದ ಪ್ರತಿ ವೀಕೆಂಡ್ ಗಾಲ್ಫ್ ಆಡ್ತಿದ್ದ ಒಂದು ಶನಿವಾರ ಬೆಳಿಗ್ಗೆ ಶೂ ಹಾಕೋತಿದ್ದಾಗ ಹೆಂಡತಿ ಬಂದ್ಲು ಅವಳು ತುಂಬ ಆಗಿ ಹೀಗಂದ್ಲು ಪ್ರತಿ ವೀಕೆಂಡ್ ಗಾಲ್ಫ್ಗೆ ಹೋಗ್ತೀರಾ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನನಗಿಂತ ಗಾಲ್ಫ್ನ ಹೆಚ್ಚು ಪ್ರೀತಿಸ್ತೀರಾ ಶಂಕರನ್ ಪಿಳ್ಳೆ ಲೇಸ್ ಟೈಟ್ ಮಾಡಿಕೊಂಡು ಹೇಳ್ದ ನೋಡು ಲಕ್ಷ್ಮಿ ಅದು ನಿಜ ನಾನು ನಿನಗಿಂತ ಗಾಲ್ಫ್ನ ಹೆಚ್ಚು ಪ್ರೀತಿಸ್ತೀನಿ ಆದರೆ ಹೇಳ್ತೀನಿ ಕೇಳು ಕ್ರಿಕೆಟ್ ಟೆನ್ನಿಸ್ ಫುಟ್ಬಾಲ್ ಮೂರನ್ನ ಸೇರಿಸಿದ್ರೂ ಅದಕ್ಕಿಂತ ಹೆಚ್ಚು ನಿನ್ನ ಪ್ರೀತಿಸ್ತೀನಿ ಆದ್ದರಿಂದ ನಾವ್ಯಾರು ಅನ್ನೋದರ ಬಗ್ಗೆ ಗಮನ ಹರಿಸೋ ಸಮಯ ನಮ್ಮನ್ನು ಮಾಡಿರೋದು ಏನು ನಮ್ಮ ಮಿತಿಗಳೇನು ಅದರ ಮೇಲೆ ಗಮನ ಹರಿಸಬೇಕು ಅದಕ್ಕಿದು ಒಳ್ಳೆ ಸಮಯ ನಮ್ಮನ್ನು ನಾವೇ ವಂಚಿಸ್ಕೊಳ್ಳೋದು ಬೇಡ ಏನೇನೋ ಕಲ್ಪನೆಗಳು ರೊಮ್ಯಾಂಟಿಕ್ ಕಾದಂಬರಿಗಳು ಫಿಲಮ್ಗಳಲ್ಲೆಲ್ಲ ನೋಡಿದ್ದು ನಮ್ಮ ಮೇಲೆ ಗಮನ ಹರಿಸೋಣ ಸಮಸ್ಯೆಗಳಿವೆ ಸಮಸ್ಯೆಗಳಿದ್ದರೆ ಅದನ್ನು ಎದುರಿಸಬೇಕು ಸಮಸ್ಯೆ ಬೇರೆ ಯಾರೋ ಅಂದ್ಕೋತೀವಿ ಇಲ್ಲ ಇಲ್ಲ ನಮ್ಮಲ್ಲೇ ಸಮಸ್ಯೆಗಳಿವೆ ಅವನ್ನು ಎದುರಿಸೋಣ ಬಹಳ ಮುಖ್ಯ ಪ್ರತಿದಿನ ಕೆಲಸ ಮಾಡ್ತಾನೆ ಮಾಡೋದಕ್ಕಾದರೆ ಅದು ಅದ್ಭುತ ಅದು ಆಗಿಲ್ಲ ಅಂದರೆ ಇದೇ ಸಮಯ ನಿಂಪಾಡಿಗೆ ಕೂತಾಗ ನಿಮ್ಮಲ್ಲಿರೋ ಸಮಸ್ಯೆಗಳೆಲ್ಲ ನಿಮ್ಮದೇ ತಾನೇ ಬಾಸ್ ಅಂತೂ ಇಲ್ಲ ಬಾಸ್ನ ದೂರಕ್ಕಾಗಲ್ಲ ಟ್ರಾಫಿಕ್ ಕೆಟ್ಟದಾಗಿಲ್ಲ ನೀವು ಟ್ರಾಫಿಕ್ನಲ್ಲೇ ಇಲ್ಲ ನಿಮಗೆ ಚಿಟ್ ಹಿಡಿತಿದ್ದರೆ ಟ್ರಾಫಿಕ್ನ ದೂರಕ್ಕಾಗಲ್ಲ ಟೈಮಿಗೆ ಆಫೀಸಿಗೆ ಹೋಗಬೇಕಾಗಿಲ್ಲ ಅದನ್ನೂ ದೂರಕ್ಕಾಗಲ್ಲ ಮನೆಯಲ್ಲಿ ಕೂತು ಚಿಟ್ ಹಿಡಿದ್ರೆ ಅದು ನೀವೇ ಅದರ ಮೇಲೆ ಗಮನ ಹರಿಸಿ ಮಾನವ ಸಂಬಂಧಗಳು ಅವು ಇರೋ ರೀತಿಯಲ್ಲಿ ಇರೋದು ಮುಖ್ಯವಾಗಿ ಹೆಚ್ಚಿನವರು ಇನ್ನೊಬ್ಬರು ನನ್ನ ಸಂತೋಷದ ಮೂಲವಾಗಬೇಕು ಅಂತ ಯೋಚಿಸೋದರಿಂದ ನೋ ಇಟ್ಸ್ ಯುರ್ಸ್ ಪರ್ಸನ್ ಇಲ್ಲ ನೀವು ಆ ಇನ್ನೊಬ್ಬರ ಸಂತೋಷದ ಮೂಲವಾಗಬೇಕು ಎಲ್ಲರೂ ಆ ಅದ್ಭುತ ವ್ಯಕ್ತಿಯನ್ನು ಭೇಟಿಯಾಗೋದಕ್ಕೆ ಹಂಬಲಿಸ್ತಾರೆ ಅಂಥ ವ್ಯಕ್ತಿನೇ ಇಲ್ಲ ನನಗೆ ಜೀವನದ ಅನುಭವ ಸಾಕಷ್ಟಿದೆ ನೋಡಿ ಅಂಥ ವ್ಯಕ್ತಿ ಇಲ್ಲ ನೋಡಿ ಇವತ್ತು ಎಲ್ರಿಗೂ ಭಾರತದಲ್ಲಿ ಜನರ ಪ್ರಕಾರ ಅತ್ಯದ್ಭುತ ಮನಮೋಹಕ ವ್ಯಕ್ತಿ ಅಂದರೆ ಕೃಷ್ಣ ಕುಣಿತಾನೆ ಹಾಡ್ತಾನೆ ಪ್ರೀತಿಸ್ತಾನೆ ಅವನು ಅದ್ಭುತ ಬಟ್ ಹೀಸ್ ವರ್ ದೇರ್ ಟೈಮ್ ಆದರೆ ಅವನ ಪತ್ನಿಯರು ಯಾವಾಗಲೂ ದೂರ್ತಾನೆ ಇದ್ರು ಅವನ ಪತ್ನಿಯರೂ ದೂರ್ತಾ ಇದ್ರು ನೋಡಿ ನೀವು ಯಾವಾಗಲೂ ಯಾರೋ ಬೇರೆಯವರು ಅದ್ಭುತ ಅಂದ್ಕೋತೀರ ಮೂರು ವಾರಗಳು ಸಾಕಷ್ಟು ಸಮಯ ನೀವೇ ನೀವು ಹಂಬಲಿಸ್ತಿರೋ ಆ ಅದ್ಭುತ ವ್ಯಕ್ತಿಯಾಗೋದಕ್ಕೆ ನೀವು ಬೇರೆಯವರಲ್ಲಿ ನಿರೀಕ್ಷಿಸ್ತಿರೋ ಆ ಅದ್ಭುತ ವ್ಯಕ್ತಿ ನೀವೇ ಆಗೋದಕ್ಕೆ ಇದೇ ನಿಮ್ಮ ಅವಕಾಶ ನೀವು ಆ ಅದ್ಭುತ ವ್ಯಕ್ತಿ ಆದರೆ ಬೇರೆಯವರು ಆನಂದಿಸ್ತಾರೆ ಆದರೆ ನೀವಂತೂ ಆನಂದಿಸ್ತೀರ ಅದೇ ಅತ್ಯಂತ ಮುಖ್ಯ ನೀವಿಲ್ಲಿ ಕೂತಾಗ ನೀವು ಅದ್ಭುತ ವ್ಯಕ್ತಿ ನೀವು ನೀವಿದನ್ನು ಆನಂದಿಸ್ತೀರ ಬೇರೆಯವರು ಸಹ ಆನಂದಿಸಬಹುದು ಒಳ್ಳೆಯದು ಆದರೆ ಸುತ್ತ ಯಾರೂ ಇಲ್ದಿದ್ರೆ ಅದ್ಭುತ ವ್ಯಕ್ತಿಯಾಗಿರೋದನ್ನು ನೀವು ಆನಂದಿಸಿ ಯಾವಾಗಲೂ ಅದ್ಭುತ ವ್ಯಕ್ತಿಯ ಒಡನಾಟದಲ್ಲಿರ್ತೀರ ಇದನ್ನು ಎಲ್ಲರೂ ಮಾಡಲೇಬೇಕು ಈಗ ಈ ವೈರಸ್ ಮನೆಯಲ್ಲಿ ಮೂರು ವಾರಗಳ ಅವಕಾಶವನ್ನು ನಿಮಗೆ ನೀಡಿದೆ ಇದು ಒಳ್ಳೆ ಸಮಯ ಕೆಲವರು ಆಶ್ರಮದಲ್ಲಿದ್ದೀರಿ ಉಳಿದವರು ಮನೆಯಲ್ಲಿದ್ದೀರಿ ಇದು ಒಳ್ಳೆಯ ಸಮಯ ಬಹಳ ಒಳ್ಳೆ ಸಮಯ ಅದನ್ನು ಬಳಸ್ಕೊಳ್ಳೋಣ ಪ್ರಶ್ನೆಗಳು ಸದ್ಗುರು ಮೊದಲನೇ ಪ್ರಶ್ನೆ ಎಸ್ ಉಪಾಧ್ಯಾಯ ಅವರಿಂದ ನಮಸ್ಕಾರ ಸದ್ಗುರು ಧ್ಯಾನಲಿಂಗದ ಬಗ್ಗೆ ಮಾತಾಡುವಾಗ ನಾವು ಎಲ್ಲಿಂದಾದರೂ ಅದರ ಸನ್ನಿಧಿಯಲ್ಲಿರ್ಬೋದು ಅಂದಿದ್ರಿ ಕಳೆದ ಕೆಲವು ತಿಂಗಳಿಂದ ನನಗೆ ನಿಮ್ಮ ಲೈವ್ ಪ್ರೆಸೆನ್ಸ್ನ ಯಾವಾಗಲೂ ಅನುಭವಿಸೋ ತೀವ್ರ ಆತುರತೆ ಉಂಟಾಗಿದೆ ಎಲ್ಲಿದ್ದರೂ ಇದನ್ನು ಸಾಧ್ಯವಾಗಿಸೋದಕ್ಕೆ ದಯವಿಟ್ಟು ನನಗೊಂದು ವಿಧಾನ ಕೊಡ್ತೀರಾ ಲೈವ್ ಅಂದರೆ ಏನು ಯಾವಾಗಲೂ ಇಂಟರ್ನೆಟ್ನಲ್ಲಿ ಇರಬೇಕಾ ಯಾಕೆಂದರೆ ಇವತ್ತು ಲೈವ್ ಅಂದರೆ ಜೀವಂತ ಅಲ್ಲ ಲೈವ್ ಅಂದರೆ ಆನ್ಲೈನ್ನಲ್ಲಿರೋದು ಇದನ್ನು ಅರ್ಥ ಮಾಡ್ಕೊಳ್ಳೋಣ ನೀವು ನಿಮ್ಮ ಬಗ್ಗೆ ಅಂದುಕೊಂಡಿರೋದು ಏನು ಅಂದರೆ ಇದು ನಾನು ಇದನ್ನು ಸಾಕಷ್ಟು ಸರ್ತಿ ಹೇಳಿದ್ದೀವಿ ಸಾಕಷ್ಟು ಪ್ರಕ್ರಿಯೆಗಳನ್ನು ಮಾಡಿದ್ದೀವಿ ನೀವು ನಿಮ್ಮ ದೇಹ ಅನ್ನೋದು ಒಂದು ಶೇಖರಣೆ ಅದು ನಿಮ್ಮದು ಅದೇ ನಿಜವಾಗಕ್ಕಾಗಲ್ಲ ಮತ್ತೆ ನಿಮ್ಮ ತಲೆಯಲ್ಲಾಗುತ್ತಿರೋ ಫಜೀತಿ ಅದನ್ನು ನಾನು ಅಂದ್ಕೋತೀರ ಮನಸ್ಸು ಅದು ಶೇಖರಣೆಯೇ ಅದು ನಿಮ್ಮದು ಬೇರೆ ಯಾರಿಗೂ ಅದು ಬೇಡ ಅದು ನಿಮ್ಮದು ನೀವಲ್ಲ ನಿಮಗೆ ನೀವು ಅಂತ ಈಗ ಗೊತ್ತಿಲ್ಲದೇ ಇರೋದು ನೀವಿದ್ದೀರಾ ಅಂತ ಗೊತ್ತು ಆದರೆ ನಿಮ್ಮ ಸ್ವರೂಪವನ್ನು ಅರ್ಥಕೊಂಡಿಲ್ಲ ಆಧ್ಯಾತ್ಮಿಕ ಪ್ರಕ್ರಿಯೆ ಮತ್ತು ಇದನ್ನು ಜನರ ಜೀವನದಲ್ಲಿ ಅನುಭವಾತ್ಮಕವಾಗಿಸೋದಕ್ಕೆ ಇರೋ ಸಾಧನಗಳು ಎಲ್ಲ ಸಾಧನಗಳು ಧ್ಯಾನಲಿಂಗ ಆಗಿರಲಿ ಯೋಗೇಶ್ವರ ಆಗಿರಲಿ ಅಥವಾ ನಾನೇ ಇದೊಂದು ಸಾಧನ ಇದು ವ್ಯಕ್ತಿ ಅಲ್ಲ ಸಾಧನ ಅಂದರೆ ಅವುಗಳ ಸುತ್ತ ಭೌತಿಕಕ್ಕೆ ಮೀರಿದ್ದೇನೋ ಆಗ್ತಿದೆ ಯಾವಾಗಲೂ ಭೌತಿಕತೆಯ ತಳಹದಿ ಒಂದು ನಿರ್ದಿಷ್ಟ ಗಡಿ ನಿರ್ದಿಷ್ಟ ಗಡಿ ಇಲ್ಲದೆ ಭೌತಿಕತೆ ಇಲ್ಲ ಅದರಿಂದ ಭೌತಿಕವನ್ನು ಮೀರಿದ್ದು ಆಗ್ತಿದ್ರೆ ಗಡಿ ಅನ್ನೋದಿಲ್ಲ ಇಲ್ಲಿ ಅಲ್ಲಿ ಅನ್ನೋದಿಲ್ಲ ಭೌತಿಕವಾದದ್ದು ಇಲ್ಲಿ ಅಥವಾ ಅಲ್ಲಿರಬಹುದು ಭೌತಿಕವಾದದ್ದು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಥವಾ ಇಲ್ಲೂ ಇದೆ ಅಲ್ಲೂ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಮನುಷ್ಯರಿಗೆ ನನ್ನ ಪ್ರಕಾರ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಜನರಿಗೆ ಏನಕ್ಕಾದರೂ ಪೂರ್ತಿ ಗಮನ ನೀಡೋದಕ್ಕಾಗೋದು ಅವರು ಅದರೊಂದಿಗೆ ಭಾವನಾತ್ಮಕವಾದರೆ ಮಾತ್ರ ಬಹಳ ಕಡಿಮೆ ಜನರಿಗಷ್ಟೇ ಭಾವನಾತ್ಮಕವಾಗದೇ ಪೂರ್ತಿ ತೊಡಗಬಲ್ಲ ಮನಸ್ಸಿರುತ್ತೆ ಅದಕ್ಕೆ ತುಂಬ ಸಾಧನೆ ಬೇಕು ಯಾವುದರ ಮೇಲಾದರೂ ಪೂರ್ತಿ ಗಮನ ಇಡಬಲ್ಲ ಮನಸ್ಸನ್ನು ಪಡೆಯೋದಿಕ್ಕೆ ಭಾವನಾತ್ಮಕವಾಗಿ ತೊಡಗದೇನೆ ಆದರೆ ನನ್ನ ಪ್ರಕಾರ ತೊಂಬತ್ತು ಪರ್ಸೆಂಟ್ ಜನರಿಗೆ ಭಾವನಾತ್ಮಕ ಬೆಂಬಲ ಬೇಕು ಏನಕ್ಕಾದರೂ ಪೂರ್ತಿ ಗಮನ ನೀಡೋದಿಕ್ಕೆ ಅದಕ್ಕೇ ನಿಮ್ಮ ಪ್ರೀತಿಯ ವಲಯದಲ್ಲಿ ಇದ್ದಾರೆ ಅಂತ ನೀವು ಅಂದುಕೊಳ್ಳೋ ಜನರ ಮೇಲಷ್ಟೇ ನೀವು ಗಮನ ಹರಿಸ್ತೀರ ಉಳಿದವರ ಮೇಲೆ ಹರಿಸೋಕ್ಕಾಗಲ್ಲ ಅವ್ರ ಮೇಲೆ ಗಮನ ಹರಿಸೋಕ್ಕಾಗಲ್ಲ ಇದರಿಂದಾಗಿ ಆಧ್ಯಾತ್ಮ ಪ್ರಕ್ರಿಯೆ ಯಾವಾಗಲೂ ಬೆರೆತುಕೊಳ್ಳುತ್ತೆ ಗಮನ ತರೋದಕ್ಕೆ ಒಂದು ಸರಳವಾದ ಅಂಶವಾಗಿ ನಾವು ಭಕ್ತಿ ಭಾವನೆಗಳ ಬಗ್ಗೆ ಮಾತನಾಡ್ತೇವೆ ಇದು ನಿಜವಾಗ್ಲೂ ಬೇಕಾ ಇಲ್ಲ ನೀವು ಸುಮ್ಮನೆ ಸಂಪೂರ್ಣವಾಗಿರಲು ಸಾಧ್ಯವಾದರೆ ನಿಮಗೆ ಯಾವ ಭಕ್ತಿನೂ ಬೇಕಿಲ್ಲ ಯಾವ ಭಾವನೆಯೂ ಬೇಕಿಲ್ಲ ಯು ಕ್ಯಾನ್ ಸ್ಟಿಲ್ ರೆಬ್ರೇಟ್ ಕೂತ್ಕೊಂಡು ಒಂದು ಸಣ್ಣ ಕಡ್ಡಿ ತರ ಇದ್ರು ನೀವು ಈ ಬ್ರಹ್ಮಾಂಡದ ಶಕ್ತಿಗಳ ಜೊತೆ ಪ್ರತಿಧ್ವನಿಸಬಹುದು ಆದ್ರೆ ಆ ತರ ಇರೋದು ಒಂದು ಸಣ್ಣ ಸಂಖ್ಯೆ ಬೇರೆಯವರಿಗೆ ಏನಾದರೂ ಒಂದು ತುಡಿತ ಅವರ ಹೃದಯದಲ್ಲಿ ನಡೀತಾ ಇರಬೇಕು ಇಲ್ದಿದ್ರೆ ಅವರು ಆ ದಿಕ್ಕಿನಲ್ಲಿ ನೋಡೋದಿಲ್ಲ ಸ್ವಲ್ಪ ಸಮಯ ಅವರು ಗಮನ ಕೊಡ್ತಾರೆ ಆಮೇಲೆ ಅವರು ಇಲ್ಲಿ ಅಲ್ಲಿ ಎಲ್ಲೆಲ್ಲೂ ಇರ್ತಾರೆ ಅವರು ಯಾವುದರ ಕಡೆ ಭಾವನಾತ್ಮಕವಾಗಿ ತೊಡಗಿಕೊಂಡಿರ್ತಾರೋ ಅದರ ಕಡೆ ಮಾತ್ರ ಸ್ಥಿರವಾದ ಗಮನ ಕೊಡಬಲ್ಲರು ಯಾವುದು ಭಾವನಾತ್ಮಕವಾಗಿ ನಿಮಗೆ ಅವಶ್ಯಕತೆ ಇರುತ್ತೋ ಅದರ ಕಡೆ ನಿಮ್ಮ ಮನಸ್ಸಿನ ಗಮನ ಇರುತ್ತೆ ಹಾಗಾಗಿ ಇದು ಆ ರೀತಿಯಲ್ಲಿ ಒಂದು ಒಳ್ಳೆಯ ಉಪಕರಣ ಹಾಗಾಗಿ ನಾವು ಈ ವ್ಯವಸ್ಥೆಯಲ್ಲಿ ಭಾವನೆಯನ್ನು ತಂದ್ವಿ ಒಂದು ಸರಿ ಭಾವನೆಗಳನ್ನು ತಂದರೆ ಅದರ ಬಗ್ಗೆ ನಿಮಗೇ ಗೊತ್ತು ಅದು ಹೀಗೆ ಅದು ಆಗಿರೋದ್ರಿಂದಲೇ ಅದನ್ನು ನಿರ್ದೇಶಿಸೋದು ದೊಡ್ಡ ಸವಾಲು ಮತ್ತು ಅನಾವಶ್ಯಕವಾಗಿ ಅದು ಜಟಿಲವಾಗುತ್ತೆ ಯಾಕೆ ಅಂದರೆ ಪ್ರತಿಯೊಬ್ಬರೂ ಅದನ್ನು ಅವರದ್ದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳು ಅದರದ್ದೇ ರೀತಿಯಲ್ಲಿ ವಿಶಿಷ್ಟವಾಗಿರುತ್ತೆ ಆದ್ದರಿಂದ ಇಂಥದ್ರಲ್ಲೆಲ್ಲ ಸಿಕ್ಕಾಕೋಬೇಡಿ ಬೇರೆಯವ್ರು ಏನು ಏನಾಗ್ತಾ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ ಅದರಿಂದಲೇ ನಾವು ಈಶಾದಲ್ಲಿ ಜನರು ತಮ್ಮ ಆಧ್ಯಾತ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರಿಂದ ತಡೆಯೋದು ಯಾಕೆಂದರೆ ಬೇರೆಯವರಿಗೆ ಗೊಂದಲ ಆಗುತ್ತೆ ನೀವು ಹೇಳ್ತೀರಿ ನಾನು ಹೀಗೆ ಕೆಳಗೆ ಮಲ್ಕೊಂಡಿದ್ದೆ ಎಲ್ಲೋ ಪ್ರಪಂಚದ ಯಾವುದೋ ಭಾಗದಲ್ಲಿ ಯಾರು ಆಚಾರ್ಯನ ಉಪಾಸ ಉಪಾಧ್ಯಾಯ ಓ ಸದ್ಗುರು ಬಂದರು ನನಗೆ ಬಹಳ ತೊಂದರೆ ಯಾಕೆಂದ್ರೆ ಎಲ್ಲ ಥರ ಜನರು ಶುರು ಮಾಡ್ತಾರೆ ಸದ್ಗುರು ಬಂದು ಇದನ್ನ ಮಾಡಿದ್ರು ಸದ್ಗುರು ಬಂದು ಅದನ್ನು ಮಾಡಿದ್ರು ಸಾಮಾನ್ಯವಾಗಿ ಇದು ಒಳ್ಳೆ ವಿಷಯಗಳಿಂದ ಶುರು ಆಗುತ್ತೆ ನಂತರ ಅವರು ಮಾಡೋ ಎಲ್ಲ ಮೂರ್ಖತನಕ್ಕೂ ಸದ್ಗುರು ಈಗ ದೇವರ ಜೊತೆ ನಡೀತಾ ಇರೋದು ಅದೇ ಅದೃಷ್ಟ ಅವನಿಲ್ಲಿಲ್ಲ ಹಾಗಾಗಿ ನೀವು ಯಾವುದೇ ಮೂರ್ಖ ವಿಷಯಕ್ಕೆ ಅವನ್ನ ದೂಷಿಸಬಹುದು ಆದರೆ ಅವನ್ನ ಹಿಡಿಯೋಕ್ಕಾಗಲ್ಲ ಅದರಿಂದ ಕಡೆ ಪಕ್ಷ ಅವನಿಗೆ ನೀವು ಶಿಕ್ಷೆ ಕೊಡೋಕ್ಕಾಗಲ್ಲ ಅದರಿಂದ ಅದು ಓಕೆ ಎಲ್ಲದಕ್ಕೂ ನಡೆಯೋ ಎಲ್ಲ ಮೂರ್ಖತನಕ್ಕೂ ಇದು ದೇವರಿಚ್ಛೆ ಈ ಥರ ಅದಕ್ಕೆ ನಾನು ಈ ಥರ ಮೂರ್ಖತನ ಮಾಡ್ತಿದ್ದೀನಿ ಈ ಥರ ವಿಷಯಗಳು ಒಂದ್ಸರಿ ಬದುಕಿರೋ ಮನುಷ್ಯನ ಕುರಿತು ಆದರೆ ನನ್ನ ಥರ ಸಿಕ್ಕಾಪಟ್ಟೆ ತೊಂದರೆ ಹಾಗಂದರೆ ನೀವು ಎಲ್ಲಿದ್ದರೂ ಸಾನ್ನಿಧ್ಯ ಇರೋ ಥರ ನಿಮಗೆ ಮಾಡೋಕ್ಕಾಗಲ್ವಾ ಖಂಡಿತ ಆಗುತ್ತೆ ಇಲ್ದಿದ್ರೆ ಏನು ಪ್ರಯೋಜನ ಆಗ ಆಧ್ಯಾತ್ಮ ಬರೀ ಮಾತಾಗುತ್ತೆ ಆಧ್ಯಾತ್ಮದ ಮಾತುಗಳು ಒಳ್ಳೆ ಸ್ಫೂರ್ತಿ ಮತ್ತು ಕೆಟ್ಟ ಮನರಂಜನೆ ಆಗುತ್ತೆ ಅಷ್ಟೆ ಅದು ಅಷ್ಟೆ ಮಾತಾಡೋದು 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 ಪೂರ್ತಿ ಆರಂಭದಲ್ಲಿ ಮಾತ್ರ ಬೇಕು ಆದರೆ ನಿಮ್ಮ ಜೀವನದುದ್ದಕ್ಕೂ ಸ್ಫೂರ್ತಿ ಬೇಕಾದರೆ ನೀವೊಬ್ಬ ಮುಟ್ಟಾಳ ಸ್ಫೂರ್ತಿ ಅನ್ನೋದು ಇಗ್ನಿಷನ್ ಥರ ಇಂಜಿನ್ ಶುರು ಆಗೋಕ್ಕೆ ಬೇಕು ಇಂಜಿನ್ ಶುರು ಆದಮೇಲೂ ಇಗ್ನಿಷನ್ ತಿರುಗಿಸ್ತಾ ಇದ್ದರೆ ಕೆಟ್ಟ ಶಬ್ದ ಬರುತ್ತೆ ಜನರಿಗೂ ಇದೇ ಆಗೋದು ಒಂದು ಸರಿ ಅವರು ಸಾಕಷ್ಟು ಸ್ಫೂರ್ತಿ ಪಡೆದ ಮೇಲೆ ಮತ್ತೆ ಮತ್ತೆ ಹೋಗಿ ಅವರನ್ನು ಪ್ರೇರೇಪಿಸಬೇಕಾಗಿಲ್ಲ ಅವರು ಮತಾಂಧರಾಗ್ತಾರೆ ನೀವು ಜನನ ಪದೇ ಪದೇ ಪ್ರೇರೇಪಿಸ್ತಾ ಹೋದರೆ ಅವರು ವಿಲಕ್ಷಣರಾಗ್ತಾರೆ ಆಮೇಲೆ ಅವರು ಅತ್ಯಂತ ಮೂರ್ಖ ಮತ್ತು ಭಯಾನಕ ಕೆಲಸಗಳನ್ನು ಮಾಡ್ತಾರೆ ಸಿಕ್ಕಾಪಟೆ ಸ್ಫೂರ್ತಿಷನ್ ಸ್ಫೂರ್ತಿ ಒಂಥರ ಇಗ್ನಿಷನ್ ಥರ ಯಾರನ್ನಾದರೂ ಮೇಲೆ ಬಿಸಬಹುದು ಸ್ವಲ್ಪ ತಳ್ಳಬೇಕು ಆಮೇಲೆ ಅವರಿಗೆ ತಲುಪೋದಕ್ಕೆ ಬೇಕಾದ ಪ್ರಕ್ರಿಯೆಗಳು ವಿಧಾನಗಳು ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಹೇಗಾದರೂ ಅವರಲ್ಲಿ ಒಳಗೊಳ್ಳುವಿಕೆ ಇರಬೇಕು ಅದರಿಂದಾನೇ ನಾವೊಂದು ಪ್ರತಿಷ್ಠಾಪಿಸಿದ ರೂಪದ ಬಗ್ಗೆ ಮಾತಾಡೋದು ಅದು ಧ್ಯಾನಲಿಂಗ ಆಗಿರಬಹುದು ನಾನಾಗಿರಬಹುದು ಅಥವಾ ನೀವಾಗಿರಬಹುದು ನಾವು ನಿಮಗೆ ದೀಕ್ಷೆ ಕೊಟ್ಟಾಗ ನಾನು ಇದರ ಬಗ್ಗೆ ಮಾತಾಡಿದ್ದೆ ಆದರೆ ಇದನ್ನು ಸಾಮಾನ್ಯವಾಗಿ ಅವಾಯ್ಡ್ ಮಾಡ್ತೀವಿ ಇನ್ನೂ ಸಂಭವಿನ ದೀಕ್ಷೆ ಅಂತಲೇ ಕರೆಯೋದು ಆದರೆ ನಿಜವಾಗ್ಲೂ ಇದೊಂದು ದೀಕ್ಷೆ ಅಲ್ಲ ಯಾಕೆಂದರೆ ಕೊಡಕ್ಕೆ ಇಲ್ಲ ಇದೊಂಥರ ಪ್ರತಿಷ್ಠಾಪನೆ ಇದ್ದಂಗೆ ನೀವು ಮಾಡಬೇಕಾಗಿರೋದು ನಿಮ್ಮ ದಿನದ ಪ್ರಾಕ್ಟೀಸ್ ಅಷ್ಟೆ ಇದು ಶಕ್ತಿ ಚಲನ ಕ್ರಿಯಾ ಅಥವಾ ಶೂನ್ಯ ಧ್ಯಾನದ ಥರ ಅಲ್ಲ ಅದರಲ್ಲಿ ನಿರ್ದಿಷ್ಟವಾದ ಪ್ರಕ್ರಿಯೆ ಇದೆ ಇಲ್ಲಿ ನೀವು ಮಾಡಬೇಕಾಗಿರೋದೆಲ್ಲ ಇದು ಹೇಗೆ ಅಂದರೆ ದೇವಸ್ಥಾನನ ಸ್ವಚ್ಛ ಮಾಡ್ದಂಗೆ ಜನ ಧ್ಯಾನಲಿಂಗ ದೇವಾಲಯನ ದಿನ ಸ್ವಚ್ಛ ಮಾಡ್ತಾರೆ ಅವರೇನೋ ಅದನ್ನು ಶಕ್ತಿಯುತವಾಗೋ ಅಥವಾ ಇನ್ನೇನೋ ಮಾಡ್ತಿಲ್ಲ ಇಲ್ಲಿ ಆಚರಣೆಗಳಿಲ್ಲ ಪ್ರಕ್ರಿಯೆಗಳಿಲ್ಲ ಕೇವಲ ಗುಡಿಸೋದು ಸಾರಿಸೋದು ಸ್ವಚ್ಛವಾಗಿ ಇಟ್ಕೊಳ್ಳೋದು ಶಾಂಭವಿ ಅಭ್ಯಾಸದಲ್ಲಿ ನೀವು ಇದನ್ನೇ ಮಾಡ್ತಾ ಇರೋದು ನಿಮ್ಮನ್ನು ವರ್ಧಿಸ್ಕೊಳ್ಳೋಕ್ಕೆ ನೀವೇನೂ ಮಾಡ್ತಾ ಇಲ್ಲ ಅದನ್ನು ಕೇವಲ ಸ್ವಚ್ಛವಾಗಿ ಇಟ್ಕೋತೀರ ಯಾಕೆಂದರೆ ಅದು ಪ್ರತಿಷ್ಠಾಪನೆ ಆಗಿದೆ ನೀವು ಅದನ್ನು ಸ್ವಚ್ಛವಾಗಿ ಇಟ್ಕೊಳದೇ ಇದ್ದರೆ ಈಗ ನಿಮ್ಮ ಕಿಟಕಿ ಗಾಜನ್ನು ನೀವು ಸ್ವಚ್ಛ ಮಾಡದಿದ್ದರೆ ಸೂರ್ಯನ ಬೆಳಕು ಮಂಕಾದಂತೆ ಇರುತ್ತೆ ಸೂರ್ಯನೇ ಮಂಕಾದನೇನೋ ಅನಿಸುತ್ತೆ ನಿಮ್ಮ ಕಿಟಕಿ ಗಾಜು ಸ್ವಚ್ಛವಾಗಿಲ್ಲ ಅಥವಾ ನಿಮಗೆ ಕ್ಯಾಟರ್ ಇದೆ ಅದರಿಂದ ಇದ್ದಕ್ಕಿದ್ದಂತೆ ಸೂರ್ಯನೂ ಮಂಕಾದಂಗೆ ಕಾಣುತ್ತೆ ಈ ಥರನೂ ಆಗಬಹುದು ಅದರಿಂದ ನೀವು ಮಾಡಬೇಕಾಗಿರೋದು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಷ್ಟೆ ಸದ್ಗುರು ಶಾಂಭವಿನ ನಾನು ತಿಂಗಳಿಗೊಂದು ಸಾರಿ ಒಕ್ಷ ದಿನಕ್ಕೊಂದು ಸಾರಿ ಅಭ್ಯಾಸ ಮಾಡ್ತೀನಿ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ ಈಗ ರಜೆ ಅಲ್ವಾ ನೀವು ದಿನಾಲೂ ಅಭ್ಯಾಸ ಮಾಡ್ತಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಸ್ವಚ್ಛವಾಗಿರುತ್ತೆ ದಿನದ ಮಿಕ್ಕ ಸಮಯದಲ್ಲಿ ಅದು ನಿಮ್ಮ ಗಮನದಲ್ಲಿ ಇಲ್ಲದೇ ಇರಬಹುದು ಹಾಗಾಗಿ ಒಂದು ಸರಳವಾದ ವಿಚಾರ ನೀವೇನು ಮಾಡಬಹುದು ಅಂದರೆ ಏನಾದರೂ ಒಂದು ಒಂದು ಚಿತ್ರಾನೋ ಮಂತ್ರನೋ ಒಂದು ಸಣ್ಣ ಶಬ್ದನಾದರೂ ಸರಿ ಅಥವಾ ನಿಮ್ಮ ಫೋನ್ನಲ್ಲಿ ಒಂದು ಸಣ್ಣ ರಿಮೈಂಡರ್ ಏನಾದರೂ ಉಪಯೋಗಿಸಿ ಇದರಿಂದಾಗಿ ನೀವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಆ ಒಂದು ಅಂಶದ ಜೊತೆ ಕನೆಕ್ಟ್ ಆಗಿರ್ತೀರ ದಿನದಲ್ಲಿ ಬಹಳಷ್ಟು ಸಾರಿ ನೀವು ನಿಮ್ಮ ಕಣ್ಣು ಮುಚ್ಕೊಂಡ್ರೆ ಅದೇ ಕಾಣುತ್ತೆ ಈಗ ನಿಮಗೆ ಸಿನಿಮಾ ಸ್ಟಾರ್ಗಳೇ ಕಾಣ್ತಾರೆ ಅದರಿಂದ ನಿಮಗೆ ಅನುಭವ ಆಗ್ತಿಲ್ಲ ಅದಿಲ್ಲಿ ಇಲ್ಲ ಅಂತೇನಿಲ್ಲ ನೀವಿಲ್ಲ ನೋಡಿ ನೀವು ಪ್ರ್ಯಾಕ್ಟೀಸ್ ಮಾಡಿದಾಗ ನಿಮಗೆ ಅನುಭವ ಆಗುತ್ತೆ ಮಿಕ್ಕ ಸಮಯದಲ್ಲಿ ಆಗಲ್ಲ ಯಾಕೆಂದರೆ ಬೇರೆ ವಿಚಾರಗಳು ತುಂಬಿಕೊಂಡಿರುತ್ತೆ ಸಿನಿಮಾ ಡ್ಯಾನ್ಸ್ ಕುಣಿತಾ ಇರುತ್ತೆ ಅದರಿಂದ ನೀವು ಏನು ಬೇಕಾದರೂ ಮಾಡಿ ನಿಮಗೆ ಬೇಕಾದ್ದನ್ನು ಬಳಸಿ ಫೋನ್ನಲ್ಲಿ ರಿಮೈಂಡರ್ ಇರಬಹುದು ಅಥವಾ ನೀವು ನೋಡೋ ಥರ ಒಂದು ಚಿತ್ರ ಇರಬಹುದು ಅಥವಾ ಫೋನ್ ಪರದೆ ಇರಬಹುದು ನಿಮಗೆ ಗೊತ್ತಲ್ಲ ಏನಾದರೂ ಸ್ಕ್ರೀನ್ ಸೇವರ್ ಅಥವಾ ಚಾಂಟ್ ಇಟ್ಕೊಂಡಿರಿ ನೀವೇ ಜಪಿಸ್ತೀರಿ ಅಥವಾ ನೀವು ಕೇವಲ ಕೇಳ್ತೀರಿ ಏನಾದರೂ ಸರಿ ನಾವು ಮಾಡೋಕ್ಕೆ ಪ್ರಯತ್ನಿಸ್ತಿರೋದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಒಂದು ದಿಕ್ಕಿನಲ್ಲಿ ಗಮನ ಇಡೋದು ನೀವು ಮಾಡಿದರೆ ಸನ್ನಿಧಿ ಬಲವಾಗಿರುತ್ತೆ ಈಗಲೂ ಇದೆ ಆದರೆ ಕ್ಯಾಟ್ರಾಕ್ಟ್ ಇರೋ ಕಣ್ಣಿಂದ ನೀವೆಷ್ಟು ಸ್ಪಷ್ಟವಾಗಿ ನೋಡಬಹುದು ನೀವು ಕ್ಯಾಟ್ರ್ಯಾಕ್ಟನ್ನು ತೆಗೆಯೋದಕ್ಕೆ ನೋಡ್ತಾ ಇದ್ದೀರಾ ಅಷ್ಟೇ ಭೌತಿಕ ಸ್ವಭಾವಕ್ಕೆ ಸೀಮಿತವಾಗಿರದ ಜೀವನದ ಯಾವುದೇ ಆಯಾಮವನ್ನು ಅನುಭವಿಸೋದು ಖಂಡಿತ ಸಾಧ್ಯ ನಿಮಗೆ ಅದನ್ನು ಅನುಭವಿಸಲು ಮತ್ತು ಅದನ್ನು ತಿಳಿದುಕೊಳ್ಳಲು ಯಾವುದೇ ತೊಂದರೆ ಇಲ್ಲ ದೂರ ಒಂದು ಸಮಸ್ಯೆ ಅಲ್ಲ ಭೌತಿಕವಲ್ಲದ ಆಯಾಮಕ್ಕೆ ದೂರ ಇರೋಲ್ಲ ದೂರ ಅನ್ನೋದು ಭೌತಿಕತೆಯ ಅಭಿವ್ಯಕ್ತಿಯಾಗಿದೆ ಒಂದು ಇಂಚ್ ಇದ್ದರೆ ಒಂದು ಮೈಲಿನೂ ಇರುತ್ತೆ ಮೈಲಿ ಇದ್ದರೆ ಹತ್ತು ಸಾವಿರ ಮೈಲಿನೂ ಇರುತ್ತೆ ಒಂದು ಇಂಚಿಂದ ಒಂದು ಲೈಟ್ ಇಯರ್ ತನಕ ಭೌತಿಕವಾದ ವಸ್ತುಗಳು ಇರೋದರಿಂದಲೇ ದೂರ ಅನ್ನೋದಿರೋದು ಭೌತಿಕತೆ ಇಲ್ಲದಿದ್ದರೆ ದೂರ ಅಂತ ಏನೂ ಇರೋದಿಲ್ಲ ಇದು ಭೌತಿಕ ಆಯಾಮ ಅಲ್ಲ ಅದರಿಂದ ಅದನ್ನು ತಿಳಿದುಕೊಳ್ಳೋದು ಅದನ್ನು ಅನುಭವಿಸೋದು ಅದರ ಕಡೆ ಒಂದು ನಿರ್ದಿಷ್ಟ ಪ್ರಮಾಣದ ಗಮನ ಇದ್ದರೆ ಅದನ್ನು ಅನುಭವಿಸೋದು ಸವಾಲಾಗಲ್ಲ ನಿಮ್ಮದೇ ಉಪಕರಣ ರಚಿಸಿ ಪ್ರತಿ ಕೆಲವು ನಿಮಿಷಗಳಲ್ಲಿ ಅಥವಾ ಗಂಟೆಗೊಮ್ಮೆ ನೀವು ಇಷ್ಟಪಡೋದನ್ನು ಹೇಗೆ ಬೇಕಾದರೂ ನೆನಪಿಸಿಕೊಳ್ಳಬಹುದು ಅದು ಸಂಭವಿಸುತ್ತೆ ಸದ್ಗುರು ಮುಂದಿನ ಪ್ರಶ್ನೆ ಸೋನಿಯಾ ಅವರಿಂದ ನಮಸ್ಕಾರಂ ಗುರೂಜಿ ನಾನು ಬರ್ಲಿನ್ನಿಂದ ಹೊರಗಡೆ ಮೌನ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಶಬ್ದಗಳು ಜಾಸ್ತಿ ಆಗ್ತಿವೆ ಆಂತರಿಕ ಕಂಪನಗಳು ಮತ್ತು ಆಂತರಿಕ ಧ್ವನಿಯ ಮೇಲೆ ದಯವಿಟ್ಟು ಸ್ವಲ್ಪ ಹೇಳ್ತೀರಾ ಬರ್ಲಿನ್ನಿಂದ ಸಾಮಾನ್ಯವಾಗಿ ಜನರು ನನ್ನ ಗುರೂಜಿ ಅಂತ ಕರೆಯೋದಿಲ್ಲ ಯಾಕೆ ಅಂದರೆ ಗುರೂಜಿ ಅನ್ನೋದೊಂದು ಗೌರವಯುತ ಪದ ನನಗೆ ಅಂಥ ವಿಷಯಗಳಿಂದ ತುಂಬ ಮುಜುಗುರ ಆಗುತ್ತೆ ಸದ್ಗುರು ಅನ್ನೋದೊಂದು ವಿವರಣೆ ಒಬ್ಬ ಮೂಳೆ ಡಾಕ್ಟರ್ ಅಥವಾ ಕಣ್ಣಿನ ಡಾಕ್ಟರ್ ಅಥವಾ ಗೈನಕಾಲಜಿಸ್ಟ್ ಅಥವಾ ನರದ ಡಾಕ್ಟರ್ ಅಂತ ಹೇಳಿದ ಹಾಗೆ ಸದ್ಗುರು ಅನ್ನೋದು ಕೇವಲ ವಿವರಣೆ ವಿವರಣೆಯಿಂದ ನನಗೆ ಸಮಸ್ಯೆ ಇಲ್ಲ ಯಾಕೆಂದರೆ ಅದು ಅವಿದ್ಯಾವಂತ ಗುರು ಅಂತಾಗುತ್ತೆ ಯಾರೂ ನನ್ನ ಹತ್ರ ಬಂದು ಧರ್ಮಗ್ರಂಥಗಳನ್ನು ಕುರಿತು ಮಾತಾಡೋಲ್ಲ ನನಗೇನು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿದೆ ಸುಮ್ಮನೆ ಚರ್ಚೆ ಮಾಡೋದರಲ್ಲಿ ನಾವು ಸಮಯ ಕಳೆಯೋದಿಲ್ಲ ಹಾಗೆಯೇ ನಮಗೆ ಗೊತ್ತಿಲ್ಲದೆ ಇರೋ ವಿಶ್ವದ ಬಗ್ಗೆ ಚರ್ಚೆ ಮಾಡಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಗುರೂಜಿ ಗೌರವಯುತ ನನಗೆ ಅದನ್ನು ಮಾಡಬೇಡಿ ನಾನೊಂದು ನಿರ್ದಿಷ್ಟ ರೀತಿಯಲ್ಲಿ ಬದುಕಿದ್ದೀನಿ ಅಂದರೆ ನನ್ನ ಸುತ್ತಲಿನ ಜನರು ಯಾವಾಗಲೂ ಗೊಂದಲ ಪಡೋ ರೀತಿಯಲ್ಲಿ ನಾನು ಬದುಕಿದ್ದೀನಿ ಅವ್ರು ಏನು ಅಂತಾನೆ ಅರ್ಥ ಆಗಲ್ಲ ಇದು ನನಗೆ ಬಹಳ ಮುಖ್ಯ ಯಾಕೆ ಅಂದರೆ ಅವರು ಯಾವುದೇ ತೀರ್ಮಾನಗಳನ್ನು ಮಾಡಿದರೆ ಅವರೊಂದಿಗೆ ಕೆಲಸ ಮಾಡೋದು ತುಂಬ ಕಷ್ಟ ಗೊಂದಲ ಅಂದರೆ ಕನಿಷ್ಠ ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೋತೀರ ಅದು ಒಳ್ಳೆಯದು ಯಾರಿಗಾದರೂ ಒಂದು ಆಳವಾದ ಅನುಭವದ ಕಾರಣದಿಂದ ವಿಷಯಗಳು ತಿಳಿದು ಬಂದರೆ ಅದು ಒಳ್ಳೆಯದು ಅದು ಇನ್ನೊಂದು ಹಂತ ಆದರೆ ಯಾರೊಬ್ಬರ ಬಗ್ಗೆನೂ ಒಳ್ಳೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದೇನೂ ಬೇಕಾಗಿಲ್ಲ ಯಾರೊಬ್ಬರ ಬಗ್ಗೆ ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಬೇಕಾಗಿಲ್ಲ ಜನರು ಎಲ್ಲರ ಬಗ್ಗೆ ಸಕಾರಾತ್ಮಕ ತೀರ್ಮಾನಗಳನ್ನು ತೆಗೆದುಕೊಂಡಿರೋದ್ರಿಂದಲೇ ಈ ಎಲ್ಲ ಗೌರವಗಳು ಬರುತ್ತವೆ ನಾನು ಯಾರು ಅನ್ನೋ ಮೌಲ್ಯ ನಿಮ್ಗೆ ಅರ್ಥ ಆಗೋದು ನೀವು ನನ್ನ ಕಡೆ ಯಾವುದೇ ತೀರ್ಮಾನಗಳಿಲ್ಲದೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೀವು ಚೆನ್ನಾಗಿ ಕನ್ಫ್ಯೂಸ್ ಆಗ್ತೀರಾ ನೀವು ನನ್ನ ಬಗ್ಗೆ ಸಾಕಷ್ಟು ಗಮನ ಹರಿಸಿಲ್ಲ ಯಾಕೆಂದರೆ ನೀವು ಕುಳಿತುಕೊಳ್ಳೋ ಹೆಚ್ಚಿನ ಸಮಯ ನಾನಿಲ್ಲಿ ಸತ್ಸಂಗದಲ್ಲಿ ಕೊಳ್ತಿರೋದು ಅಥವಾ ಈ ರೀತಿಯ ಪರಿಸ್ಥಿತಿ ಅದರಿಂದ ನೀವು ನನ್ನನ್ನು ವಿವಿಧ ಸಂದರ್ಭಗಳಲ್ಲಿ ನೋಡಿಲ್ಲ ನೀವು ನನ್ನನ್ನು ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ನೋಡಿದರೆ ಚೆನ್ನಾಗಿ ಗೊಂದಲ ಆಗ್ತೀರ ಅದು ತುಂಬ ಒಳ್ಳೆಯದು ಅದರ ಅರ್ಥ ನೀವು ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಬಿಕಾಸ್ ಕನ್ಕ್ಲೂಷನ್ ಇಸ್ ಡೆತ್ ಕನ್ಕ್ಲೂಷನ್ ಮೀನ್ಸ್ ಮೋರ್ ಪಾಸಿಬಿಲಿಟಿ ಯಾಕೆಂದರೆ ತೀರ್ಮಾನ ಅಂದರೆ ಸಾವು ತೀರ್ಮಾನ ಅಂದರೆ ಬೇರೆ ಏನೂ ಅವಕಾಶನೇ ಇಲ್ಲ ನೀವು ನನ್ನ ಬಗ್ಗೆ ತೀರ್ಮಾನ ಮಾಡಿದರೆ ಗೊತ್ತಿಲ್ಲದೇನೆ ಒಬ್ಬ ಅನ್ವೇಷಕನಾಗಿ ನಿಮ್ಮ ಬಗ್ಗೆನೂ ತೀರ್ಮಾನ ಮಾಡ್ಕೋತೀರಿ ಅದರರ್ಥ ನಿಮ್ಮ ಅನ್ವೇಷಣೆ ಮುಗಿಯಿತು ಒಂದು ಸಾರಿ ನೀವು ತೀರ್ಮಾನಕ್ಕೆ ಬಂದರೆ ಅನ್ವೇಷಣೆಯಲ್ಲಿ ನೀವು ನಿಮ್ಮನ್ನ ಒಬ್ಬ ಅನ್ವೇಷಕ ಅಂತ ಕರ್ಕೊಳ್ಳೋದಿಕ್ಕೆ ಅರ್ಥನೇ ಇರೋಲ್ಲ ಬರ್ಲಿನ್ನಲ್ಲಿರೋ ಕಂಪನಿಗಳ ಬಗ್ಗೆ ಹೊರಗಡೆ ಅದು ನಿಂತಿದೆ ಅದೇ ಅಲ್ವಾ ಅವ್ರು ಕೇಳ್ತಾ ಇರೋದು ಓ ವಾಹನಗಳು ಗರ್ಜಿಸ್ಕೊಂಡು ಓಡಾಡ್ತಾ ಇಲ್ಲ ನನಗೂ ಡ್ರೈವ್ ಮಾಡೋದು ಅಂದರೆ ಇಷ್ಟಾನೇ ಆದರೆ ಈಗ ಓಕೆ ಬಹುಶಃ ಪ್ರತಿ ವರ್ಷ ನಾವಿದನ್ನು ಯೋಚನೆ ಮಾಡ್ಬೋದು ಒಂದು ಪೀಳಿಗೆಯಾಗಿ ಪ್ರತಿ ವರ್ಷ ಒಂದು ಮೂರು ವಾರ ರಸ್ತೆಯಲ್ಲಿ ಯಾವುದೇ ವಾಹನ ಇರಬಾರ್ದು ಎಲ್ಲರೂ ಮನೇಲಿರಬೇಕು ಹಲೋ ಪ್ರಾಬ್ಲಮ್ ವಿಲ್ ಹ್ಯಾಪಿ ಏನು ಸಮಸ್ಯೆ ಏನೂ ಆಗಲ್ಲ ಎಲ್ಲರೂ ಪ್ರಪಂಚದ ಎಲ್ಲವನ್ನೂ ಆಫ್ ಮಾಡ್ತಾರೆ ಶಾಲಾ ಮಕ್ಕಳು ರಜೆ ತಗೊಂಡ ಹಾಗೆ ಎಲ್ಲ ಮನುಷ್ಯರು ರಜೆ ಮೇಲೆ ಹೋಗುತ್ತಾರೆ ಓಹ್ ಬಾಕಿ ಎಲ್ಲ ಪ್ರಾಣಿಗಳು ಖುಷಿ ಪಡತ್ವೆ ಸೊ ಇಫ್ ಬರ್ಲಿನ್ನಲ್ಲಿ ಇರೋ ಎಲ್ಲ ಯಂತ್ರಗಳು ನಿಂತುದರೆ ಜರ್ಮನ್ ವಾಹನಗಳು ಗರ್ಜಿಸದಿದ್ರೆ ಹಾಗಾಗಿ ನನಗೆ ಅವರ ಪ್ರಶ್ನೆ ಅರ್ಥ ಆಯಿತಾ ಅವ್ರು ಏನೋ ಅಂತರಂಗನ ಮ್ಯಾನೇಜ್ ಮಾಡೋ ಬಗ್ಗೆ ಅಥವಾ ಒಳಗಿನ ಕಂಪನಗಳ ಬಗ್ಗೆ ಕೇಳಿದ್ರು ಅಲ್ವಾ ಕುಡ್ ಯು ಶೆಡ್ ಸಮ್ ಲೈಟ್ ಆನ್ ದ ಇನರ್ ವೈಬ್ರೇಷನ್ಸ್ ಆ್ಯಂಡ್ ದ ಇನರ್ ಸೌಂಡ್ ಗಿವನ್ ದಟ್ ಔಟ್ ಸೈಡ್ ಬಿಕಮ್ ಕ್ವಾಯಿಟ್ ಬಟ್ ದ ಇಸ್ಮ್ ಮೋರ್ ನಾಯ್ಸಿ ಆಂತರ್ಯ ಅಥವಾ ಆಂತರಿಕತೆಯಲ್ಲಿ ಗದ್ದಲ ಏನೂ ಆಗಿಲ್ಲ ಇದು ಯಾವಾಗಲೂ ಗದ್ದಲ ಆಗಿರಲಿಲ್ಲ ಆ ಪ್ರದೇಶದಲ್ಲಿ ಶಬ್ದದಂತಹ ಯಾವುದೇ ವಿಷಯ ಇಲ್ಲ ಅದು ಯಾಕೆ ಅಂದರೆ ಕೆಲಸದಲ್ಲಿ ನೀವು ಈಗ ಬ್ಯುಸಿಯಾಗಿಲ್ಲ ನೀವು ಒಳಗಡೆ ಆಕ್ಯುಪೈ ಆಗಿದ್ದೀರ ಹೆಚ್ಚಿನ ಜನರು ಸಾಮಾನ್ಯವಾಗಿ ಅವರು ಬ್ಯುಸಿಯಾಗಿದ್ದಾರೆ ಅಂತ ಭಾವಿಸ್ತಾರೆ ನೀವು ಅವರು ಬದುಕನ್ನು ನೋಡಿದ್ರೆ ಅರವತ್ತು ಪರ್ಸೆಂಟ್ ಸಮಯ ಅವರು ಯಾವುದೋ ವಿಷಯದಲ್ಲಿ ಮುಳುಗಿರ್ತಾರೆ ಇದು ಹೇಗೆ ಅಂದರೆ ಮೇವನ್ನು ಅಗಿಯೋ ಥರ ನೆನ್ನೆ ಏನಾಯಿತು ಅನ್ನೋದನ್ನು ಇನ್ನೂ ಅಗಿತಿದ್ದೀರಿ ಈ ಸೌಲಭ್ಯ ನಿಮ್ಮ ದೇಹದಲ್ಲಿ ಇಲ್ಲ ಹಸುಗಳು ಮೇಕೆಗಳು ಕುರಿಗಳು ಅವೆಲ್ಲಕ್ಕೂ ಈ ಸೌಲಭ್ಯ ಇದೆ ಹಾಗಾಗಿ ಅವು ಇವತ್ತು ತಿಂದು ಕೆಲವು ಗಂಟೆಗಳಾದಮೇಲೆ ಅದನ್ನು ತಿರ್ಗ ಬಾಯಿಗೆ ತಂದು ಅಗಿತಾ ಇರಬಹುದು ನಿಮ್ಮ ದೇಹದಲ್ಲಿ ಅಂಥ ಸೌಲಭ್ಯನ ನಿಮಗೆ ಕೊಟ್ಟಿಲ್ಲ ಹಾಗಾಗಿ ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಸ್ಕೊಂಡಿದ್ದೀರಾ ಇದು ವಿಕಾಸದ ಸಮಸ್ಯೆ ನೀವಿನ್ನೂ ನಾಲ್ಕು ಕಾಲಿನ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ ನೀವಿನ್ನೂ ನೆನ್ನೆಯ ಮೇವನ್ನೇ ಹಾಕ್ತಾ ಇದ್ದೀರ ದಕ್ಷಿಣ ಭಾರತದ ಆಧ್ಯಾತ್ಮ ಮತ್ತು ಯೋಗ ಪದ್ಧತಿಯಲ್ಲಿ ನಾವು ಜನರನ್ನು ನೋಡೋದು ಅವರು ಹಿಂದೆ ನಡೆದ ವಿಚಾರಗಳಿಂದನೇ ಒಂದು ಸಂತೋಷ ಪಡ್ತಾರೆ ಅಥವಾ ದುಃಖ ಪಡ್ತಾರೆ ಹಿಂದೆ ನಡೆದು ಹೋದ ವಿಷಯಗಳಿಂದಲೇ ಹಿಂದಿನ ಚಟುವಟಿಕೆ ಕಾರಣದಿಂದಾಗಿ ಈಗ ಅವರು ಸುಖ ಪಡ್ತಾರೆ ಆದ್ರೀಗ ಏನೋ ಮಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗಿಲ್ಲ ಅವರು ಕೇವಲ ಹಿಂದಿನ ಪ್ರಯೋಜನಗಳನ್ನು ಅನುಭವಿಸ್ತಿದ್ದಾರೆ ಅಂತ ಮತ್ತೆ ಅದು ಯಾವಾಗ ಬೇಕಾದರೂ ಮುಗಿದು ಹೋಗಬಹುದು ನಾವು ಅದನ್ನು ಅಯ್ಯೋ ಹಳೆಯನ್ನ ಅಂತೀವಿ ಮೀನ್ಸ್ ಮೀನ್ಸ್ ಓಲ್ಡ್ ಅದು ಹಳೆಯ ಆಹಾರ ಹಳೆಯ ಆಹಾರನೇ ಆನಂದಿಸೋದು ನಾವು ನಿನ್ನೆ ತಿಂದಿದ್ದು ಆದರೆ ಶಕ್ತಿ ವಿಚಾರದಲ್ಲಿ ಅದು ಈಗಲೂ ನಮ್ಮ ದೇಹದಲ್ಲಿ ಕೆಲಸ ಇದೆ ಹಾಗೆಯೇ ನಾವು ನಿನ್ನೆ ಅಥವಾ ಹತ್ತು ವರ್ಷ ಹಿಂದೆ ಅಥವಾ ಒಂದು ಜೀವಮಾನ ಹಿಂದೆ ಏನು ಮಾಡಿದ್ವೋ ಬಹುಶಃ ಈಗಲೂ ಅದರಿಂದ ಲಾಭ ಪಡೀತಾ ಇದ್ದೀವಿ ಆದರೆ ಈಗ ನೀವು ಇದನ್ನು ಹೆಚ್ಚಿಸೋದಕ್ಕೆ ಏನು ಮಾಡದೇ ಇದ್ದರೆ ಇದು ಮುಗಿದು ಹೋಗುತ್ತೆ ಹಳೆಯ ಆಹಾರ ಸ್ವಲ್ಪ ಸಮಯದ ನಂತರ ಕೊಳೆಯುತ್ತೆ ತುಂಬ ಅದ್ಭುತವಾದದ್ದು ಸ್ವಲ್ಪ ಸಮಯದ ನಂತರ ತುಂಬ ಅಸಹ್ಯವಾಗುತ್ತೆ ಪ್ರಪಂಚದ ಯಶಸ್ವಿ ಜನರು ಅಂತ ಕರೆಯಲ್ಪಡೋರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಫಲಿತಾಂಶಗಳನ್ನು ಮತ್ತೆ ಹಿಂದಿನ ಕರ್ಮಗಳನ್ನೇ ಅವರು ಆನಂದಿಸ್ತಿದ್ದಾರೆ ಮತ್ತು ಅವರು ಯೋಚಿಸ್ತಾರೆ ಎಲ್ಲ ಅದ್ಭುತವಾಗಿದೆ ಹಾಗಾಗಿ ಬೇಜವಾಬ್ದಾರಿಯಿಂದ ಬದುಕ್ತಾರೆ ಒಂದಿನ ಇದ್ದಕ್ಕಿದ್ದಂಗೆ ಅದು ಅವ್ರಿಗೆ ಹೊಡೆಯುತ್ತೆ ಹೊರಗಡೆಯಿಂದ ಆಗಬೇಕಾಗಿಲ್ಲ ಬಹಳಷ್ಟು ಸಮಯ ತಮ್ಮದೇ ಆದ ಮಾನಸಿಕ ರಚನೆಯಿಂದಲೇ ನಡೆಯೋದು ಅವರ ದೇಹ ಅಂಥ ಮರುಕೊಳಿಸುವಿಕೆಗೆ ಹೋಗುತ್ತೆ ಅವ್ರಿಗೀಥರ ಆಗಿದೆ ಅಂತ ಅವ್ರು ನಂಬೋಕೆ ಆಗಲ್ಲ ಇದು ಯಾಕೆ ಅಂದರೆ ನೀವು ಹಳೆಯ ಆಹಾರದ ಮೇಲೆ ವಾಸಿಸ್ತಿದ್ದೀರಾ ನೀವು ಪ್ರತಿದಿನ ತಾಜಾ ಆಹಾರನ ಬೇಯಿಸೋದು ಮುಖ್ಯ ಇದು ತುಂಬ ಮುಖ್ಯ ಅದಕ್ಕಾಗಿಯೇ ಪ್ರಸ್ತುತ ಕರ್ಮ ಬಹಳ ಮುಖ್ಯವಾಗಿದೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ನಿಮ್ಮ ಆಂತರಿಕತೆಯಲ್ಲಿ ಯಾವುದೇ ಶಬ್ದವಿಲ್ಲ ಆಂತರಿಕತೆಯಲ್ಲಿ ಯಾವುದೇ ಕಂಪನ ಇಲ್ಲ ನಿಮ್ಮ ಆಂತರಿಕತೆಯಲ್ಲಿ ಯಾವುದೇ ಗದ್ದಲ ಇಲ್ಲ ಇಟ್ ಇಸ್ ಆಲ್ ಇನ್ ಹೆಡ್ ಇದೆಲ್ಲ ನಿಮ್ಮ ತಲೆಯಲಿದೆ ನೀವು ಹಳೆ ಮೇವನ್ನೇ ಆಗಿತಿರೋದು ಇದಕ್ಕೆ ಕಾರಣ ಈಗ ನೀವು ಕೆಲವು ಚಟುವಟಿಕೆಯಲ್ಲಿ ನಿರತರಾಗಿದ್ದರೆ ನಿಮ್ಮ ತಲೆಯಲ್ಲಿ ನಡೀತಾ ಇರೋ ಕೆಲವು ವಿಷಯಗಳನ್ನು ನೀವು ಮರೆತು ಬಿಡ್ತೀರ ಒಂದು ಸರಿ ನಿಮ್ಮ ಕೈಗಳು ಫ್ರೀ ಆದರೆ ಮತ್ತೆಲ್ಲ ಅದೇ ನಡೆಯುತ್ತೆ ಹಾಗಾದರೆ ನಾನು ಏನು ಮಾಡಬೇಕು ನಾವು ನಿಮಗೆ ಬೇಕಾದಷ್ಟು ವಿಧಾನಗಳನ್ನು ಹೇಳ್ಕೊಟ್ಟಿದ್ದೀವಿ ನೀವು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನಿಸಬೇಡಿ ಅದಾಗಲ್ಲ ಅದರಿಂದ ನಿಮ್ಮನ್ನು ದೂರ ಇಟ್ಕೊಳ್ಳೋದು ಒಂದೇ ಮಾರ್ಗ ಇದಕ್ಕೆ ಬೇಕಾದಷ್ಟು ದಾರಿಗಳಿವೆ ನೀವು ಶಾಂಭವಿ ಅಥವಾ ಶೂನ್ಯ ಮಾಡ್ತಾ ಇದ್ದರೆ ಇದು ಖಂಡಿತ ಸಾಧ್ಯ ಅವುಗಳಲ್ಲಿ ಒಂದು ಪ್ರಬಲ ಪ್ರಕ್ರಿಯೆ ಇದೆ ಇಲ್ಲದಿದ್ದರೆ ನೀವು ಈಶಕ್ರಿಯೆ ಮಾಡಬಹುದು ನಿಮಗೆ ಈ ಯಾವುದೇ ವಿಷಯಗಳು ಗೊತ್ತಿಲ್ಲದಿದ್ದರೆ ಸರಳವಾದ ವಿಷಯ ಇಷ್ಟೆ ನೀವು ನಿಮ್ಮನ್ನು ನೋಡ್ಕೋಬೇಕು ಮತ್ತು ಗಮನಿಸಬೇಕು ನೀವೊಂದು ಪುಟ್ಟ ಜೀವಿ ಮತ್ತು ಈ ಅಸ್ತಿತ್ವ ವಿಶಾಲ ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಎಲ್ಲಿ ಕೊನೆಗೊಳ್ಳುತ್ತೆ ಅನ್ನೋದೇ ಗೊತ್ತಿಲ್ಲ ಈ ಗ್ರಹ ಅನ್ನೋ ಪುಟ್ಟ ಮಣ್ಣಿನ ಚೆಂಡಿನ ಮೇಲೆ ನೀವು ಕೂತ್ಕೊಂಡು ನೀವು ಬ್ರಹ್ಮಾಂಡದ ಕೇಂದ್ರ ಅಂತ ಭಾವಿಸ್ತೀರಿ ಅದೊಂದು ಅವಿವೇಕ ಕಲ್ಪನೆ ನೀವು ಬ್ರಹ್ಮಾಂಡದ ಕೇಂದ್ರ ಅಂತ ಭಾವಿಸೋದ್ರಿಂದಲೇ ಈ ಎಲ್ಲ ನಡೆಯೋದು ಇದು ತುಂಬಾ ಮೂರ್ಖತನದ ಕಲ್ಪನೆ ಈ ಅವಿವೇಕದ ಕಲ್ಪನೆಯಿಂದ ಅನೇಕ ಅವಿವೇಕ ವಿಚಾರಗಳು ಬಂದಿವೆ ಇದನ್ನು ಸಾಮಾಜಿಕವಾಗಿ ಬುದ್ಧಿವಂತಿಕೆ ಅಂತ ಪರಿಗಣಿಸಲಾಗುತ್ತೆ ಅದರಿಂದ ನೀವು ದೊಡ್ಡ ಬ್ರಹ್ಮಾಂಡವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಆಲೋಚನೆಗಳನ್ನು ನೋಡಿ ಈಗ ವೈರಸ್ ನಿಮ್ಮ ಜೀವಕ್ಕೆ ಅಪಾಯ ಉಂಟು ಮಾಡ್ತಿದೆ ನಿಮ್ಮ ನೈತಿಕತೆ ನೀವು ಯೋಚಿಸೋ ವಿಷಯಗಳು ತುಂಬ ಮುಖ್ಯ ಅಂತ ನೀವು ಭಾವಿಸೋ ವಿಷಯಗಳು ಅವೆಲ್ಲ ಮೂರ್ಖತನದ್ದು ನೀವು ನಿಮ್ಮ ಮನಸ್ಸು ನಿಮ್ಮ ಯೋಚನೆಗಳು ನಿಮ್ಮ ಭಾವನೆಗಳು ಅತ್ಯಂತ ಮೂರ್ಖತನದ್ದು ಅಂತ ನೋಡಿದರೆ ಸ್ವಾಭಾವಿಕವಾಗಿ ನೀವು ಅಂತರ ಇಟ್ಕೋತೀರ ಸಮಸ್ಯೆ ಅಂದರೆ ಅದಕ್ಕೆ ಬುದ್ಧಿವಂತಿಕೆ ಇದೆ ಅಂತಕೋತೀರ ಈಗ ತೊಂದರೆ ಬಂದಾಗ ಅದರಿಂದ ದೂರ ಹೋಗೋಕೆ ನೋಡ್ತೀರಾ ಹಾಗಲ್ಲ ನೀವು ಯಾವುದನ್ನ ಸ್ಮಾರ್ಟ್ ಅಂತ ಭಾವಿಸ್ತೀರೋ ಅದು ಒಂದು ಬ್ಯಾಡ್ಜ್ ಥರ ನಿಮ್ಮ ಭುಜದ ಮೇಲೆ ಕೂತ್ಕೊಳ್ಳುತ್ತೆ ಹೋಗಲ್ಲ ನಿಮ್ಮನ್ನ ಅದು ಬಿಡಲ್ಲ ಯಾವ ಕ್ಷಣ ನಿಮ್ಮನ್ನು ನೀವು ಸ್ಮಾರ್ಟ್ ಕೂತಿರೋ ನಿಮ್ಮ ಆಲೋಚನೆಗಳು ನಿಮ್ಮನ್ನು ಬಿಡಲ್ಲ ನೀವು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಸ್ಮಾರ್ಟ್ ಆಗಿದ್ದರೆ ಇದನ್ನು ತಿಳ್ಕೊಳ್ಳಿ ಯಾವಾಗ ನೀವೊಬ್ಬ ಮೂರ್ಖ ಅಂತ ಅರ್ಥ ಮಾಡ್ಕೋತಿರೋ ಆಗ ಕಣ್ಮುಚ್ಕೊಂಡು ಕೂತ್ಕೋಬಹುದು ಜೀವನದ ವಿಚಾರದಲ್ಲಿ ಅಸ್ತಿತ್ವದ ವಿಚಾರದಲ್ಲಿ ನೀವು ಏನೇನೂ ಅಲ್ಲ ಸರಿನಾ ಸಾಮಾಜಿಕವಾಗಿ ನೀವೇನೋ ಆಗಿರಬಹುದು ಮೂರ್ಖರ ಮಧ್ಯೆ ಮೂರ್ಖರು ಹೊಳಿತಾರೆ ಒಂದು ಜೀವವಾಗಿ ಅದರಲ್ಲೇನೂ ಇಲ್ಲ ಒಂದು ಜೀವ ಆಗಿ ಒಂದು ವೈರಸ್ ನಿಮ್ಮನ್ನು ಹೊಡೆದು ಉರುಳಿಸಬಹುದು ಹೌದು ನೀವು ನಾನು ಅದು ನಮ್ಮನ್ನು ಹೊಡೆದುರುಳಿಸಬಹುದು ಹಾಗಾಗಿ ಎಷ್ಟೇ ಸ್ಮಾರ್ಟ್ ಅಥವಾ ದೊಡ್ಡ ವಿಚಾರಗಳಿದ್ದರೂ ಅದು ಅಂಥ ಮುಖ್ಯ ಅಲ್ಲ ಇದನ್ನರ್ಥ ಮಾಡಿಕೊಂಡ್ರೆ ಸ್ವಾಭಾವಿಕವಾಗಿ ನಿಮಗೂ ನಿಮ್ಮ ಯೋಚನೆಗೂ ಸ್ವಲ್ಪ ಅಂತರ ಉಂಟಾಗುತ್ತೆ ಒಂದು ಸರಿ ಆ ರೀತಿಯ ಅಂತರ ಉಂಟಾದರೆ ನೀವೇನು ಯೋಚನೆ ಮಾಡ್ತಿರೋ ಅದು ಮುಖ್ಯ ಆಗಲ್ಲ भूत भूतश्वराय कालकालकालराय शिव शिव सर्वेश्वराय शम्भ